ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ತಿಲತರ್ಪಣ ಅಂದ್ರೆ ಏನು, ಯಾಕೆ ಇದನ್ನ ಮಾಡಬೇಕು, ಪದ್ಧತಿ ಇಲ್ಲದೆ ಇರೋರು ಕೂಡ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಆಗತ್ತಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಅಲ್ವಾ. ಅದರಲ್ಲೂ ಕೂಡ ಕೆಲವು ವೀವರ್ಸ್ ಅಂತೂ ತಿಲತರ್ಪಣವನ್ನ ಯಾಕೆ ಬಿಡಬೇಕು, ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತೆಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಇಲ್ಲಿ ತಿಲತರ್ಪಣವನ್ನು ಬಿಡೋದ್ರಿಂದ, ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಮೃತ ವ್ಯಕ್ತಿಗಳಿಗೆ ಅದು ಹೇಗೆ ಹೋಗಿ ಸೇರುತ್ತೆ, ಇದರಿಂದ ಅವರಿಗೆ ಮುಕ್ತಿ ಹೇಗೆ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ತಿಳ್ಕೊಂಡ್ಮೇಲೆ ನಿಮಗೂ ಅನಿಸುತ್ತೆ ಖಂಡಿತ ನಾವು ಕೂಡ ಈ ಕಾರ್ಯನ ಮಾಡಲೇಬೇಕು ಅಂತ. ಈ ರೀತಿ ನಾವು ಹಿರಿಯರ ಪೂಜೆ ಮಾಡಿ ಆ ಎಡೆಯನ್ನು ಕಾಗೆಗೆ ಯಾಕೆ ಇಡಬೇಕು, ಈ ಒಂದು ಶಾಸ್ತ್ರ ಹೇಗೆ ಶುರುವಾಯಿತು ಅನ್ನುವಂಥ ಒಂದು ಸಣ್ಣ ಕಥೆಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವರಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ ಅಲ್ವಾ. ಈ ಹಿಂದೆ ಕೂಡ ವಿವರ್ಸ್ ಒಬ್ರು ನನ್ನನ್ನು ಕೇಳಿದ್ರು, ಕಾಗೆಗೆ ಅನ್ನ ಹಾಕೋದ್ರಿಂದ ಕಷ್ಟ ಬರುತ್ತೆ ಅಂತ ಹೇಳ್ತಾ ಇದ್ರು, ಇದು ನಿಜನಾ ಅಂತ ಕೇಳಿದ್ರು. ನಾನು ಸ್ವಲ್ಪ ವಿಚಾರನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಹಾಗಾಗಿ ಕಥೆ ಸಮೇತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದೇವಋಣ ಮತ್ತು ಗುರುಗಳ ಋಣವನ್ನು ನಾವು ತೀರಿಸ್ಬೋದು, ಆದರೆ ಮಾತಾಪಿತೃಗಳ ಋಣವನ್ನು ತೀರಿಸೋದಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ತಾಯಿ ನಮ್ಮನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹುತ್ತಾರೆ. ತಂದೆ ಇಡೀ ಸಂಸಾರದ ಭಾರವನ್ನು ಹೊತ್ತು ಮಕ್ಕಳ ಹಿತ ಮತ್ತು ಭವಿಷ್ಯಕ್ಕಾಗಿ ದುಡಿತಾರೆ. ಇಂತಹ ತಂದೆ ತಾಯಿ ಋಣವನ್ನು ತೀರಿಸಬೇಕು ಅಂದರೆ ಅವರು ನಿಧನವಾದ ನಂತರ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಬರೋ ಅಂತ ಕೃಷ್ಣ ಪಕ್ಷವನ್ನ ಪಿತೃಪಕ್ಷ ಅಂತ ಹೇಳಲಾಗತ್ತೆ. ಪಾಡ್ಯ ತಿಥಿಯಿಂದ ಮಹಾಲಯ ಅಮಾವಾಸ್ಯ ದಿನದವರೆಗೆ 15 ದಿನ ಪಿತೃಪಕ್ಷವನ್ನ ಆಚರಣೆ ಮಾಡಲಾಗುತ್ತೆ. ಈ ಅವಧಿಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯನ ಮಾಡೋ ಹಾಗಿಲ್ಲ. 15 ದಿನ ಸಂಪೂರ್ಣವಾಗಿ ಪಿತೃಗಳ ಕಾರ್ಯಕ್ಕೇನೆ ಮೀಸಲಾಗಿ ಇರುತ್ತೆ. ಹಾಗಾಗಿ ಮಾತಾ ಪಿತೃಗಳ ನಿಧನದ ನಂತರ ಅವರನ್ನ ಪಿತೃದೇವತೆಗಳು ಅಂತ ಕರೆಯಲಾಗುತ್ತೆ. ಈ ಕಾರಣದಿಂದನೇ ಅವರಿಗೆ ಶ್ರಾದ್ದವನ್ನ ಮಾಡಬೇಕು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ. ಈ ಹುಟ್ಟು ಸಾವುಗಳು ನಮಗೆ ಮುಕ್ತಿ ಅಥವಾ ಮೋಕ್ಷ ಸಿಗುವವರೆಗೂ ನಿರಂತರವಾಗಿ ನಡೀತಾನೆ ಇರ್ತವೆ. ಆದ್ದರಿಂದ ಮಾತಾ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು. ಈ ಆಚರಣೆಯಲ್ಲಿ ಪಿಂಡ ಪ್ರದಾನ ಅಥವಾ ತರ್ಪಣವನ್ನು ಕೊಡುವಂಥದ್ದು ಮುಖ್ಯವಾಗಿ ಇರುತ್ತೆ. ತರ್ಪಣ ಅಂತ ಅಂದರೆ ತೃಪ್ತಿಪಡಿಸೋದು ಅಂತ ಅರ್ಥ. ಇದರಲ್ಲಿ 2 ವಿಧ ಇರುತ್ತೆ, ಒಂದು ಜಲತರ್ಪಣ, ಇನ್ನೊಂದು ತಿಲತರ್ಪಣ. ಜಲತರ್ಪಣವನ್ನು ನಾವು ದೇವತೆಗಳಿಗೆ ನಾವು ಅರ್ಪಿಸ್ತೀವಿ. ಅಂದರೆ ನಾವೀಗ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವಾಗ ಅಥವಾ ನದಿ ತೀರದಲ್ಲಿ ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಾವು 3 ಸಲ ನೀರನ್ನು ಎತ್ತಿ ಆರ್ಗ್ಯ ಕೊಡ್ತೀವಿ ಅಲ್ವಾ. ಹಾಗೆ ಅದನ್ನು ನಾವು ಜಲತರ್ಪಣವನ್ನು ದೇವತೆಗಳಿಗೆ ಮಾತ್ರ ಅರ್ಪಿಸ್ತೀವಿ. ಈ ರೀತಿ ತಿಲತರ್ಪಣವನ್ನು ನಾವು ಪಿತೃದೇವತೆಗಳಿಗೆ ಮಾತ್ರ ಅರ್ಪಿಸ್ತೀವಿ. ಅದು ಹೇಗೆ ಗೊತ್ತಾ? ತಂದೆ ತಾಯಿ ಇಲ್ಲದೇ ಇರುವಂಥವರು ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಅಥವಾ ತಾಯಿ ಜೀವಂತವಾಗಿದ್ದು ತಂದೆ ಇಲ್ಲದವರು, ಅಥವಾ ತಂದೆ ಜೀವಂತವಾಗಿದ್ದು ತಾಯಿ ಇಲ್ಲದವರು ಕೂತ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಬಹುದು. ಹಾಗಾಗಿ ಯಾವ ದಿನ ಎಲ್ಲ ಮಾಡ್ಬೋದು ಅಂದರೆ ಅಮಾವಾಸ್ಯೆ ದಿನ, ಸಂಕ್ರಾಂತಿ ದಿನ, ಗ್ರಹಣದ ಸಮಯದಲ್ಲಿ ಈ ರೀತಿ ಪಿತೃಗಳಿಗೆ ಶ್ರಾದ್ದ ಕರ್ಮವನ್ನು ಮಾಡಬಹುದು, ತಿಲತರ್ಪಣವನ್ನು ಕೊಡಬಹುದು. ನಾನು ಹೇಳಿದ್ರ ಅರ್ಥ ಏನು ಅಂತಂದ್ರೆ, ಕೆಲವ್ರ ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಹಿರಿಮಗ ಈ ಕಾರ್ಯನ ಅವರ ತಂದೆ ತಾಯಿಗೆ ಮಾಡಬೇಕು ಅಂತ ಇರುತ್ತೆ. ಅಕಸ್ಮಾತ್ ಅವ್ರಿಗೇನಾದ್ರೂ ಹುಷಾರಿರಲ್ವೋ, ಅಥವಾ ಅಜ್ಜ ಅಜ್ಜಿಗೆ ಮೊಮ್ಮಕ್ಳ ಮೇಲೆ ಪ್ರೀತಿ ಇರುತ್ತೆ ಅಂತ ಹೇಳಿ ಮೊಮ್ಮಕ್ಳ ಕೈಲಿ ಕೂರಿಸಿ ಕಾರ್ಯನ ಮಾಡಿಸ್ಬಿಡ್ತಾರೆ. ಆದರೆ ಮೊಮ್ಮಗನಿಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಇರ್ತಾರೆ. ಹಾಗಾಗಿ ಅಂಥವರು ಕಾರ್ಯಗಳನ್ನ ಮಾಡಬಾರ್ದು. ಮತ್ತೆ ಇಂಥ ಕಾರ್ಯಗಳನ್ನ ಮಾಡೋ ಅಂತ ಸಮಯದಲ್ಲಿ ಮಗ ಮಾತ್ರ ಹೋಗ್ಬೇಕು, ಈ ಕಾರ್ಯನ ಕುತ್ಕೊಂಡು ಮಾಡಬೇಕು. ಜೊತೆಯಲ್ಲಿ ತನ್ನ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಂದೆ ತಾಯಿ ಇಬ್ರು ಇರೋಂಥವ್ರು ಈ ಕಾರ್ಯನ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ಅವರ ಅಜ್ಜಿ ತಾತನಿಗೆ ಕಾರ್ಯನ ಮಾಡ್ತಾ ಇದ್ದಾರೆ ಅಂದರೆ ಅವರ ತಂದೆ ಕೂತ್ಕೊಂಡು ಈ ಕಾರ್ಯನ ಮಾಡಬಹುದು. ಮೊಮ್ಮಕ್ಳಿಗೆ ಅಪ್ಪ ಅಮ್ಮ ಇಬ್ರು ಇದ್ದರೆ ಅವರು ಕೂತ್ಕೊಂಡು ಈ ಕಾರ್ಯಗಳನ್ನ ಮಾಡೋ ಹಾಗೆ ಇಲ್ಲ. ವೀವರ್ಸ್ ಒಬ್ರು ಈ ಪ್ರಶ್ನೆಯನ್ನ ಕೇಳಿದ್ರು, ಈಗ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ತಿಲತರ್ಪಣದಲ್ಲಿ ಎಳ್ಳನ್ನೇ ಯಾಕೆ ಉಪಯೋಗಿಸ್ಬೇಕು, ಮತ್ತೆ ನಾವು ಇಲ್ಲಿ ಕಾರ್ಯವನ್ನ ಮಾಡೋದ್ರಿಂದ ಪಿತೃಲೋಕದಲ್ಲಿರೋ ಅಂತ ನಮ್ಮ ಪಿತೃದೇವತೆಗಳಿಗೆ ಅದು ಹೇಗೆ ಹೋಗಿ ಸಲ್ಲುತ್ತೆ ಅದನ್ನ ತಿಳ್ಕೊಳ್ಳೋಣ ಬನ್ನಿ.
ತಿಲತರ್ಪಣವನ್ನು ಕೊಡುವಾಗ ನಾವು ಕಪ್ಪು ಎಳ್ಳನ್ನೇ ಉಪಯೋಗಿಸಬೇಕಾಗತ್ತೆ. ಕಪ್ಪು ಎಳ್ಳು ಶನಿಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಶನಿದೇವ ಪ್ರತಿಯೊಬ್ಬ ಮನುಷ್ಯನ ಪಾಪಕರ್ಮಗಳನ್ನು ಲೆಕ್ಕ ಹಾಕಿ ತೂಕ ಮಾಡಿ ಅದಕ್ಕೆ ತಕ್ಕಂಥ ಕರ್ಮ ಫಲ ಮತ್ತು ಮೋಕ್ಷವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ತಿಲತರ್ಪಣವನ್ನು ಬಿಡುವಂಥ ಸಮಯದಲ್ಲಿ ನಾವು ಕಪ್ಪು ಎಳ್ಳನ್ನೇ ಉಪಯೋಗಿಸಬೇಕಾಗತ್ತೆ. ಮಾನವನ ಶರೀರದಲ್ಲಿ ವಿದ್ಯುತ್ ಉತ್ಪತ್ತಿಯಾಗುತ್ತೆ ಅನ್ನೋದನ್ನು ನಾವು ಸ್ಕೂಲ್ ಡೇಸ್ಗಳಲ್ಲೂ ಕೂಡ ಓದಿದ್ದೀವಿ ಅಲ್ವಾ. ವಿದ್ಯುತ್ ಉತ್ಪತ್ತಿ ಹೆಚ್ಚಾಗಿ ನಮ್ಮ ಕೈಗಳಲ್ಲಿ ಆಗತ್ತೆ, ನಮ್ಮ ಹಸ್ತಗಳಲ್ಲಿ ಆಗತ್ತೆ. ಆದ್ರಿಂದ ಮಂತ್ರೋಚ್ಚಾರಣೆ ಮಾಡಿ ಎಳ್ಳು ಹಾಗೂ ನೀರನ್ನು ಉಪಯೋಗಿಸಿ ತರ್ಪಣವನ್ನು ನೀಡಬೇಕು. ನೀರು ಸಹ ಒಳ್ಳೆಯ ವಿದ್ಯುತ್ ವಾಹಕ. ಎಳ್ಳಿನ ಮೇಲೆ ಬಿಟ್ಟ ನೀರು ಎಳ್ಳಿನ ಗುಣಗಳನ್ನು ಚರ್ಮದ ಮೂಲಕ ಶರೀರಕ್ಕೆ ವರ್ಗಾಯಿಸುತ್ತೆ. ಅಂದ್ರೆ ಕರೆಂಟ್ಗೆ ನಾವು ನೀರನ್ನ ಹಾಕಿದಾಗ ಆ ನೀರಿನ ಮುಖಾಂತರ ಮನುಷ್ಯನ ದೇಹಕ್ಕೆ ಯಾವ ರೀತಿ ಅದು ವಿದ್ಯುತ್ ಸಂಪರ್ಕ ಆಗುತ್ತೆ, ಅಂದ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ ಅಲ್ವಾ, ಇದು ಕೂಡ ಅದೇ ರೀತಿನೇ ಸ್ನೇಹಿತರೆ. ಹಾಗಾಗಿನೇ ನಮ್ಮ ಹಸ್ತಗಳಲ್ಲಿ ಅಂದ್ರೆ ಬೆರಳಿನ ತುದಿಯಿಂದ ಈ ರೀತಿಯ ಪವರ್ ಹೊರಗಡೆ ಹೋಗುತ್ತೆ ಅಂತ. ಹಾಗಾಗಿನೇ ಎಷ್ಟು ಕೆಲವೊಂದು ಮುದ್ರಾ ಯೋಗ ಅಂತ ನೀವು ಕೇಳಿರ್ತೀರಾ ಅನ್ಕೊಂಡಿದ್ದೀನಿ. ಮುದ್ರಾ ಯೋಗದಲ್ಲಿ ಇದನ್ನ ತಿಳಿಸ್ಕೊಡ್ತಾರೆ. ನಾವು ನಡಿವಾಗ್ಲೂ ಕೂಡ ಅಷ್ಟೇನ, ಅಂದ್ರೆ ಬೆರಳುಗಳನ್ನ ಯಾವುದೇ ಕಾರಣಕ್ಕೂ ನೇರವಾಗಿ ಮಾಡಿಕೊಂಡು ನಡಿಬಾರ್ದು. ನಮ್ಮ ಬೆರಳುಗಳಲ್ಲಿ ಪಂಚಭೂತಗಳು ಇರುತ್ತೆ, ಅಂದ್ರೆ ಒಂದೊಂದು ಬೆರಳಲ್ಲೂ ಕೂಡ ಒಂದೊಂದು ಶಕ್ತಿ ಇರುತ್ತೆ. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತೆ ಜಲ, ಹೀಗೆ ಐದು ಗುಣಗಳು ಇರೋದ್ರಿಂದ ಮನುಷ್ಯನ ದೇಹನೂ ಕೂಡ ಅಷ್ಟೇ ಪಂಚಭೂತಗಳಿಂದ ಕೂಡಿದೆ ಅಂತಾನೆ ನಾವು ಕೇಳಿದ್ದೀವಿ ಅಲ್ವಾ. ಹಾಗಾಗಿನೇ ಹೇಳ್ತಾ ಇರೋದು ಇಂಥ ಕಾರ್ಯಗಳನ್ನು ಮಾಡುವಾಗ್ಲೂ ಕೂಡ ಅಷ್ಟೇ ನಮ್ಮ ಬೆರಳಿನ ತುದಿಯಿಂದನೇ ಅದನ್ನ ನೀರನ್ನ ಎಳ್ಳಿನ ಮೇಲೆ ಹಾಕ್ಸೋವಂಥದ್ದು. ನೀವೀಗ ಏನು ನೋಡ್ತಾ ಇದ್ದೀರಾ ಅಲ್ವಾ, ಹೆಬ್ಬೆರಳು ಅಗ್ನಿಕಾರಕ ಅಂತ ಹೇಳ್ತಾರೆ. ಅಲ್ಲಿಂದನೇ ಎಳ್ಳಿನ ಮೇಲೆ ನೀರನ್ನ ಬಿಡಿಸ್ತಾರೆ, ಅಂದ್ರೆ ತರ್ಪಣವನ್ನ ಬಿಡಿಸ್ತಾರೆ. ಆಗೇನಾಗುತ್ತೆ, ಆ ಎಳ್ಳಿನ ಒಂದು ಗುಣ ನೀರಿನ ಮುಖಾಂತರ ಮತ್ತೆ ಅದು ನಮ್ಮ ದೇಹಕ್ಕೆ ಬರುತ್ತೆ. ಅದರಿಂದ ನಾವು ಪಿತೃ ಕಾರ್ಯಗಳನ್ನು ಮಾಡಿದಾಗ ಅದರ ಒಂದು ಫಲ ತರಂಗದ ರೀತಿ ಮೃತ ವ್ಯಕ್ತಿಗಳಿಗೆ ಸಲ್ಲುತ್ತೆ. ಅಂದ್ರೆ ಈಗ ನೆಟ್ವರ್ಕ್ ಅಂತಾನೆ ಹೇಳ್ಬೋದು, ರೇಡಿಯೋ ಆಗಿರ್ಲಿ, ಟಿವಿ ಆಗಿರ್ಲಿ, ಯಾವ ರೀತಿ ಒಂದು ತರಂಗದ ರೀತಿ ಅದು ಕೆಲಸ ಮಾಡುತ್ತೆ ನೋಡಿ, ಅದೇ ರೀತಿ ಅದು ಗಾಳಿಯ ಮುಖಾಂತರ ತರಂಗದ ರೀತಿಯಲ್ಲಿ ನಮ್ಮ ಪಿತೃದೇವತೆಗಳಿಗೆ ಸಲ್ಲುತ್ತೆ. ಹಾಗಾಗಿನೇ ತಿಲತರ್ಪಣ ಅಥವಾ ಶ್ರಾದ್ದ, ಪಿಂಡ ಪ್ರದಾನ ಏನ್ ಹೇಳ್ತೀವಿ, ಇದನ್ನೆಲ್ಲನೂ ಕೂಡ ಶಾಸ್ತ್ರದ ಪ್ರಕಾರ ಮಾಡೋ ಅಂಥದ್ದು ಒಳ್ಳೇದೇನೆ. ಹಾಗೇನೆ ಕೆಲವೊಂದು ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಒಂದು ಸಲ ನಾವು ಇಂಥ ಒಂದು ಪಿಂಡ ಪ್ರದಾನ ತರ್ಪಣ ಕಾರ್ಯಗಳನ್ನು ಮಾಡಿ ಬಂದ್ಬಿಟ್ರೆ ಮತ್ತೆ ಜೀವನದಲ್ಲಿ ಮಾಡದೇ ಇದ್ರೂ ಪರವಾಗಿಲ್ಲ, ನಮ್ಮ ಪಿತೃಗಳಿಗೆ ಒಂದು ಮೋಕ್ಷ ಸಿಕ್ಕಿಬಿಡುತ್ತೆ. ಅದು ಯಾವ ಜಾಗ ಅಂತ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ತುಂಬಾನೇ ಪ್ರಸಿದ್ಧವಾದಂಥ ಬಿಹಾರದಲ್ಲಿರೋ ಗಯಾ ಕ್ಷೇತ್ರ, ಉತ್ತರ ಪ್ರದೇಶದಲ್ಲಿರುವಂಥ ಕಾಶಿ ವಾರಣಾಸಿ, ಅಲ್ಲಿ ಕೂಡ ಅಷ್ಟೇ ಗಂಗಾ ನದಿ, ಅಯೋಧ್ಯೆಯ ಸರಯೂ ನದಿ ತೀರ, ಬದರಿ ಕ್ಷೇತ್ರ, ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲೇ ಇರುವಂಥ ಗೋಕರ್ಣ, ಶ್ರೀರಂಗಪಟ್ಟಣ, ಇಂಥ ಕಡೆಯೂ ಅಷ್ಟೇ ನಾವು ಈ ರೀತಿ ಪಿತೃ ಕಾರ್ಯಗಳನ್ನು ಮಾಡಿ ಅಲ್ಲಿ ನಾವು ಪಿಂಡ ಪ್ರದಾನ ಮತ್ತು ತರ್ಪಣವನ್ನು ಒಂದು ಸಲ ಕೊಡಿಸ್ಬಿಟ್ರೂ ಸಾಕು, ಮತ್ತೆ ಜೀವನದಲ್ಲಿ ನಾವು ಮಾಡದೇ ಇದ್ರೂ ಕೂಡ ನಡೆಯುತ್ತೆ. ಈ ರೀತಿ ಪಿತೃಪಕ್ಷದಲ್ಲಿ ಬರೀ ಎಡೆಯನ್ನು ಹಾಕಿ ನಾವು ಪೂಜೆ ಮಾಡಿಕೊಂಡ್ರೂ ಸಾಕು, ನಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಅನ್ನೋದು ಸಿಕ್ಕಿಬಿಡುತ್ತೆ. ಏನೇ ಪಿತೃದೋಷ ಅನ್ನೋದಿದ್ರೂ ಕೂಡ ನಿವಾರಣೆಯಾಗಿ ಜೀವನದಲ್ಲಿ ನಮಗೆ ಏಳಿಗೆ ಕೂಡ ಆಗುತ್ತೆ. ಹಾಗಾಗಿ ನೀವು ಪ್ರತಿ ವರ್ಷ ಮನೆಯಲ್ಲಿ ನಮಗೆ ಮಾಡೋದಕ್ಕಾಗಲ್ಲ, ಪದ್ಧತಿ ಇಲ್ಲ ಅಂತ, ಮನೆಯಲ್ಲಿರುವಂಥ ಹಿರಿಯರು ಒಪ್ಪೋದಿಲ್ಲ ಅಂತ ಅನ್ನೋರು ಕೂಡ ಈ ಕ್ಷೇತ್ರಗಳಿಗೇನಾದರೂ ಹೋದಾಗ ಅಲ್ಲಿ ಒಂದು ಸಲ ನೀವು ಈ ಪಿತೃ ಕಾರ್ಯನ ಮಾಡಿಸ್ಬಿಟ್ಟು ಬನ್ನಿ ಸಾಕು, ಖಂಡಿತ ಏನೇ ದೋಷ ಇದ್ರೂ ನಿವಾರಣೆ ಆಗುತ್ತೆ. ದೇವತೆಗಳ ಶಾಪ ಇದ್ರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ. ಜೀವನದಲ್ಲಿ ಏಳಿಗೆ ಅನ್ನೋದು ಆಗೇ ಆಗುತ್ತೆ ಸ್ನೇಹಿತರೆ. ನೀವು ಬೇಕಿದ್ರೆ ಎಲ್ಲರೂ ಜ್ಯೋತಿಷಿಗಳ ಹತ್ರ ಕೇಳಿ, ನಿಮಗೆ ಪಿತೃದೋಷ ಪರಿಹಾರ ಆಗಬೇಕು ಅಂದರೆ ಅವರು ಈ ಎಲ್ಲ ಪ್ಲೇಸ್ಗಳನ್ನು ಕೂಡ ಹೇಳ್ತಾರೆ ನಿಮಗೆ, ಇಂಥ ಕಡೆ ಹೋಗಿ ನೀವು ತರ್ಪಣ ಬಿಡಿಸಿ ಬನ್ನಿ, ಅಲ್ಲೋಗಿ ಪಿತೃ ಕಾರ್ಯ ಮಾಡಿಬಿಟ್ಟು ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ತಿಲತರ್ಪಣ ಅಂದರೆ ಏನು, ಯಾಕೆ ಅದನ್ನು ಮಾಡಬೇಕು ಅಂತ ಕೂಡ ವಿವರ್ಸ್ ಒಬ್ಬರು ಪ್ರಶ್ನೆ ಕೇಳಿದರು. ಹಾಗಾಗಿ ನಾನು ತಿಳ್ಕೊಂಡಿರುವಂಥ ವಿಚಾರನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಾಗೆಗೆ ಯಾಕೆ ಪಿಂಡವನ್ನು ಕೊಡಬೇಕು ಅಂದರೆ ಪಿತೃಪೂಜೆ ಮಾಡಿದ ನಂತರ ಕಾಗೆಗೆ ಯಾಕೆ ನಾವು ಎಡೆಯನ್ನು ಕೊಡಬೇಕು ಅಂತ ಪ್ರಶ್ನೆ ಕೇಳಿದ್ರಿ ಅಲ್ವಾ. ಒಂದು ಚಿಕ್ಕ ಕಥೆಯ ಮುಖಾಂತರ ಈ ಒಂದು ಆಚರಣೆ ಹೇಗೆ ಬಂತು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಮ್ಮೆ ಮರುತ ಮಹಾರಾಜ ಎಂಬುವನು ಯಜ್ಞ ಮಾಡುತ್ತಿದ್ದಾಗ ಹೋಮಕ್ಕೆ ಅರ್ಪಿಸುತ್ತಿದ್ದ ಅವಿಸ್ಸನ್ನು ಸ್ವೀಕರಿಸಲು ದೇವತೆಗಳು ನಿಜರೂಪದಲ್ಲೇ ಅಲ್ಲಿಗೆ ಬರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ರಾವಣನು ಕೂಡ ಬರ್ತಾನೆ. ಅವನಿಗೆ ಹೆದರಿದ ದೇವತೆಗಳು
ಭಯದಿಂದ ಕೆಲವು ಪ್ರಾಣಿಗಳ ರೂಪವನ್ನು ಧರಿಸ್ತಾರೆ. ರಾಜನು ರಾವಣನೊಂದಿಗೆ ಯುದ್ಧ ಮಾಡಲು ಹೊರಟಾಗ ಯಜ್ಞ ದೀಕ್ಷಿತನು ಯುದ್ಧ ಮಾಡುವ ಹಾಗಿಲ್ಲ ಅಂತ ಋಷಿಗಳು ಮರುತ್ತನನ್ನ ತಡೀತಾರೆ. ಆಗ ರಾವಣ ನಾನೇ ಗೆದ್ದೆ ಅಂತ ಹೇಳಿ ಹೊರಟೋಗ್ತಾನೆ. ದೇವತೆಗಳು ಪ್ರಾಣಿ ರೂಪದಿಂದ ನಿಜ ರೂಪಕ್ಕೆ ಬರ್ತಾರೆ. ಆ ನಂತರ ದೇವತೆಗಳು ಯಾವ ಯಾವ ಪ್ರಾಣಿಗಳ ರೂಪದಲ್ಲಿ ಇದ್ದರೋ ಆ ಪ್ರಾಣಿಗಳಿಗೆ ವರವನ್ನ ನೀಡ್ತಾರೆ. ನವಿಲಿನ ರೂಪವನ್ನು ಧರಿಸಿದ್ದ ಇಂದ್ರನು ನವಿಲಿಗೆ, ನಾನು ಮಳೆಯನ್ನ ಸುರಿಸುವಾಗ ನೀನು ಖುಷಿಯಿಂದ ಗರಿಯನ್ನ ಬಿಚ್ಚಿ ನರ್ತಿಸು ಅಂತ ಹೇಳಿ ವರ ಕೊಡ್ತಾನೆ. ಹಂಸ ರೂಪವನ್ನ ಧರಿಸಿದ್ದ ವರುಣ, ನಿನ್ನ ಬಣ್ಣ ಹಾಲಿನಂತೆ ಶುಭ್ರವಾಗಿರಲಿ ಅಂತ ಹೇಳಿ ವರ ಕೊಡ್ತಾನೆ. ಕಾಗೆಯ ರೂಪವನ್ನು ಧರಿಸಿದ್ದ ಯಮನು, ಭೂಮಿಯಲ್ಲಿ ನೀನು ಒಬ್ಬ ವ್ಯಕ್ತಿ ಹಾಕಿದ ಅನ್ನವನ್ನ ತಿಂದಾಗ ನನ್ನ ಲೋಕದಲ್ಲಿರುವ ಅವನ ಪಿತೃಗಳಿಗೆ ತೃಪ್ತಿಯಾಗಲಿ ಅಂತ ವರವನ್ನ ಕರುಣಿಸ್ತಾರೆ. ಹಾಗಾಗಿನೇ ಶ್ರಾದ್ದ ಕಾರ್ಯಗಳಲ್ಲಿ ಕಾಗೆಗೆ ಅನ್ನವನ್ನ ಹಾಕಿದ್ರೆ ಪಿತೃಗಳು ತೃಪ್ತಿ ಆಗ್ತಾರೆ ಅನ್ನೋ ನಂಬಿಕೆ ಮತ್ತು ಆಚರಣೆ ಇಲ್ಲಿಂದ ಶುರುವಾಗುತ್ತೆ. ಮನುಷ್ಯ ಯಾವುದೇ ಪಾಪನ ಮಾಡಿದ್ರೂ ಕೂಡ ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋದು ಇರುತ್ತೆ. ಆದರೆ ಇಂಥ ಪಿತೃಪಕ್ಷಗಳಲ್ಲಿ ಯಾರು ಅವರವರ ಪಿತೃಗಳ ಕಾರ್ಯವನ್ನು ಮಾಡೋದಿಲ್ವೋ ಆ ಒಂದು ಪಾಪಕ್ಕೆ ಮಾತ್ರ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ. ಪಿತೃಪಕ್ಷದಲ್ಲಿ ಮಾಡೋ ಅಂಥ ಕಾರ್ಯ ಬರೀ ನಮ್ಮ ಮಾತಾ ಪಿತೃಗಳಿಗೆ ಮಾತ್ರ ಅಲ್ಲ, ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿಯರಿಗೂ ಕೂಡ ಸೇರುತ್ತೆ. ಅಷ್ಟೇ ಅಲ್ಲದೆ ಆ ಒಂದು ಪುಣ್ಯದ ಫಲ ನಮ್ಮ ರಕ್ತ ಸಂಬಂಧಿಕರೆಲ್ಲರಿಗೂ ಕೂಡ ಸೇರುತ್ತೆ. ಹಾಗಾಗಿನೇ ಇಂಥ ಪಿತೃಕಾರ್ಯಗಳನ್ನು ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕು. ಪಿತೃಕಾರ್ಯಗಳನ್ನು ಮಾಡುವಾಗ ಶ್ರದ್ಧೆ ಮುಖ್ಯನೇ ಹೊರತು ಆಡಂಬರ ಮತ್ತು ತೋರಿಕೆ ಅಲ್ಲ. ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಪಿತೃಕಾರ್ಯಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ಕಾಣ್ಬೋದು. ಸಂಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ತಿಳಿಸಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳು ಇರೋದಿಲ್ಲ, ಡೌಟ್ಗಳು ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.